Hombre, evítalo. मीम का चैनल तो पक्का मैं लान तो कर सकती हूं मैं खाके बोल सकती हूं करता हाय फ्रेंड्स नेने वीडियो ने नानु कंटिन्यू मारता इदिनि ज्यूस कुडियोद्र वीडियो लास्ट माडिद्दे अल्लि नानेनु वॉइस अवर कोट्टिरलिल्ल ಇವಾಗ ನಾನು ಜ್ಯೂಸ್ ಬಗ್ಗೆ ಹೇಳ್ತಾ ಇದ್ದೀನಿ ಇದೇ ಫಸ್ಟ್ ನಾವು ಆ ಜ್ಯೂಸ್ ಕುಡಿದಿದ್ದು ಅಂದ್ರೆ ನಾನು ಕುಡಿಲಿಲ್ಲ ಅದನ್ನ ಇದು ಸಕಲೇಶಪುರ ಬಿಟ್ಟು ಮುಂದೆ ಧರ್ಮಸ್ಥಳ ರೂಟ್ ಹೋಗುವಾಗ ಇಲ್ಲಿ ಸೈಡ್ ಅಲ್ಲಿ ಫುಲ್ ಅದೇ ಅಂಗಡಿಗಳು ಇರುತ್ತೆ ಇದೇನ ಸ್ಪೆಷಲ್ ಜ್ಯೂಸ್ ನಾನು ಇದೆ ಸೋಡಾ ಅಂತ ಸೋಡಾ ಕುಡಿಯಕ್ಕೆ ಅಂತ ಹೋದ್ವಿ ನಾನು ಹೇಳಿದ್ನಲ್ಲ ಹೋಟೆಲ್ ಅಲ್ಲಿ ಊಟ ಮಾಡಿ ನನಗೆ ಹೊಟ್ಟೆ ಸರಿ ಇರಲಿಲ್ಲ ತುಂಬಾ ಹೊಟ್ಟೆ ನೋವುತ್ತಾ ಇತ್ತು ಹಾಗಾಗಿ ನಾನು ಸೋಡಾ ಕುಡಿಯೋಣ ಅಂತ ಹೋಗಿ ಇದು ತುಂಬಾ ಚೆನ್ನಾಗಿದೆ ಅಂತಕೊಂಡು ಇವಾಗೆಲ್ಲ ಈ ಜ್ಯೂಸ್ ಇವಾಗೆಲ್ಲ ಓಡ್ತಾ ಇರೋದು ಅಂದ್ರು ನಮ್ಮ ಮನೆಯವರು ಅದಕ್ಕೆ ಇರಲಿ ಅಂತ ಒಂದು ಕೇಳಿದ್ರು ಒಂದು ಜ್ಯೂಸ್ ಇದು 50 ರೂಪಾಯಿ ಒಂದು ಕೇಳಿದ್ರು ಫಸ್ಟ್ ಅವರೇ ಟೇಸ್ಟ್ ನೋಡಿದ್ರು ಅವರಿಗೆ ತುಂಬಾ ಕಷ್ಟ ಆಯ್ತು ಅದು ಕುಡಿಯಕ್ಕೆ ತುಂಬಾ ಖಾರವಾಗಿತ್ತಂತೆ ಅಷ್ಟೊಂದು ಮಾಮೂಲಿ ನಾವು ಸೋಡಾ ಕುಡಿತೀವಿ ನೋಡಿ ಪೆಪ್ಪರ್ ಸಾಲ್ಟ್ ಇದೆಲ್ಲ ಹಾಕ್ಸ್ಕೊಂಡು ಆ ತರ ಇರಲಿಲ್ವಂತೆ ಅವರೆಲ್ಲ ಕುಡಿದು ಆ ಭಯ ಬಿದ್ದಿದ್ ನೋಡಿ ನಾನು ಕುಡಿಲಿಲ್ಲ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ಟತ್ತು ದೇವಸ್ಥಾನ ದರ್ಶನ ಮಾಡಕ್ಕೆ ಹೋದಾಗ ಅಲ್ಲಿ ಕ್ಯೂ ಬೇರೆ ನಿಲ್ಲಬೇಕು ಮತ್ತೆ ಕಷ್ಟ ಆಗಿಬಿಟ್ಟತ್ತು ಅಂತ ನಾನು ಕುಡಿಲೇ ಇಲ್ಲ ಅದು ಹೆಂಗಿತ್ತಂತೂ ನೋಡಲಿಲ್ಲ ಅದೊಂದು ಜ್ಯೂಸ್ ತಗೊಂಡು ಅವರು 5 ಜನನೂ ಶೇರ್ ಮಾಡ್ಕೊಂಡು ತುಂಬ ಒದ್ದಾಡ್ಕೊಂಡು ಕುಡಿದ್ರು ಆ ಜ್ಯೂಸ್ನ ತುಂಬ ಕಷ್ಟಪಡ್ತಾ ಇದ್ರು ಮತ್ತೆ ನೀವು ಯಾರಾದರೂ ಹೋದ್ರೆ ಈ ಥರ ಹೋಗಿ ಆ ಜ್ಯೂಸ್ ಕುಡಿಬೇಕು ಅಂತ ಅನಿಸಿದರೆ ಫಸ್ಟು ಒಂದು ಜ್ಯೂಸ್ ತಗೊಳ್ಳಿ ಆಮೇಲೆ ಕುಡಿದು ಟೇಸ್ಟ್ ನೋಡಿ ನಿಮ್ಗೆ ಇಷ್ಟ ಆಯಿತು ಈ ಜ್ಯೂಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಆಮೇಲೆ ಬೇಕಾದರೆ ತಗೊಳ್ಳಿ ಏಕೆಂದರೆ ಒಂದು ಜ್ಯೂಸಿಗೆ 50 ರೂಪಾಯಿ ಎಲ್ಲರೂ ಒಂದೊಂದು ಜ್ಯೂಸ್ ತಗೊಂಡು ಅದು ಇಷ್ಟ ಆಗಲಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ನಾವು ಬಂದಮೇಲೆ ಇನ್ನೊಬ್ಬರು ಬಂದರು ಅವರು ಕೂಡ ಹಾಗೆ ಮಾಡಿದರು ಅವರು ಹಿಂಗೆ ಸ್ವಲ್ಪ ಕಷ್ಟ ಆಯಿತು ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಅದು ಜ್ಯೂಸ್ ಕುಡಿಯೋಕ್ಕೆ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ನಾವು ಹೋದ ತಕ್ಷಣ ನೀವು ಪಾಪ ಹೋಗಿ ಕುಡ್ಕೊಂಡು ಕುಡಿಯೋಕ್ಕೆ ತೊಗೊಂಡು ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ ಮಾಮೂಲಿ ಪೆಪ್ಪರ್ ಸಾಲ್ಟ್ ಜ್ಯೂಸ್ ಇರುತ್ತೆ ನೋಡಿ ತುಂಬ ಚೆನ್ನಾಗಿತ್ತದು ಹಾಗೆ ನಾನು ಪೈನಾಪಲ್ ತೊಗೊಂಡೆ ನಾನು ಜ್ಯೂಸ್ ಕುಡಿಲಿಲ್ಲ ನಾನು ಮಾಮೂಲಿ ಸೋಡಾ ಕುಡಿದೆ ಒಂದು ಅರ್ಧ ಕುಡಿದೆ ಅಷ್ಟೇ ನಾನು ಹಾಗೆ ಫ್ರೂಟ್ಸ್ ಒಳ್ಳೇದಲ್ಲ ಅಂತ ತೊಗೊಂಡೆ ಹಾಗಾಗಿ ನೋಡಿ ಇಲ್ಲಿ ಬಂದ್ವಿ ನೋಡಿ ಇಲ್ಲೊಂದು ರೂಮು ಅಂದರೆ ಲಾಡ್ಜು ಧರ್ಮಸ್ಥಳ ದೇವಸ್ಥಾನದಿಂದ ಇಲ್ಲಿಗೆ 5 ಕಿಲೋಮೀಟ್ರ್ ಹಿಂದೆ ಇದು ಸಿಗುತ್ತೆ ತುಂಬ ಅಂದರೆ ತುಂಬ ಸಖತ್ತಾಗಿದೆ ಫ್ರೆಂಡ್ಸ್ ನೋಡಿ ಬೇಕಾದ್ರೆ ನೀವು ಯಾರಾದರೂ ಹೋದರೆ ಇದು ಮಿಸ್ ಮಾಡಿದೆ ಇಲ್ಲಿ ರೂಮ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟಪಡ್ತೀರ ಈ ರೂಮ್ನ ನಾವು ಇಲ್ಲಿಗೆ ಹೋಗೋಷ್ಟೊತ್ತಿಗೆ 5 ಗಂಟೆ ಆಗಿತ್ತು ಧರ್ಮಸ್ಥಳಕ್ಕೆ ಹೋದರೆ ಅದ್ರ ರೋಡ್ ರೂಮ್ ಸಿಗಲ್ಲ ಅಂತ ನಮ್ಗೆ ಗೊತ್ತಾಯಿತು ನಮಗೂ ಗೊತ್ತಿರಲಿಲ್ಲ ಇದು ನಮ್ಮ ಮನೆ ಫ್ರೆಂಡು ಇದಕ್ಕೆ ಮುಂಚೆ ಬಂದೋಗಿದ್ರಂತೆ ಅವರು ಹೇಳಿದ್ದು ಅಲ್ಲಿ ಸಿಗೋ ಡೌಟು ಇದೆ ಹೋಗ್ತಾ ಒಂದು 5 ಕಿಲೋಮೀಟ್ರ್ ಹಿಂದೆ ನಿಮಗೆ ರೂಮ್ ಸಿಗುತ್ತೆ ನೋಡಿ ಅಂತ ಆವಾಗೆಲ್ಲ ಏನೋ 1300 ರೂಪಾಯಿ ನೆಟ್ಟಂತೆ ಒಂದು ರೂಮ್ಗೆ ನಾನು ಎ ಸಿ ನಾವು ರೂಮ್ ಮಾಡ್ಕೊಂಡಿದ್ದು ಅಂದರೆ ರೂಮೇ ಇಲ್ಲ ಅಲ್ಲಿ ನನಗೆ ಒಂದೇ ಒಂದು ರೂಮ್ ಲಾಸ್ಟು ನಮಗೆ ಸಿಕ್ಕಿದ ರೂಮು ಆಮೇಲೆ ಇರಲಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಇಲ್ಲಿ ಮತ್ತು ಇದ್ರ ಮೇಲೆ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಏಕೆಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಸ್ವಲ್ಪ ಸ್ವಲ್ಪನೇ ನಾನು ವೀಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಎಡಿಟ್ ಮಾಡಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಈ ರೂಮ್ ಅಂದರೆ ನಮಗೆ ಲಾಸ್ಟು ನಮ್ಮದೇ ಲಾಸ್ಟು ತುಂಬ ಪಾಪ ಒದ್ದಾಡ್ತಿದ್ರು ರೂಮ್ ಇಲ್ದಲೆ ಜನಗಳೆಲ್ಲ ಅಲ್ಲಿ ಲಂಬೋದರ ಇಳಿ ಸಾಕು ಆಯ್ತಲ್ಲ ಅಲ್ಲೇ ಫೋನ್ ನೋಡ್ಕೊಂಡು ನಿಂತಾನೆ ಇಳಿದ್ಮೇಲೆ ನೋಡು ಅಪ್ಪನ ಹತ್ರ ಇದೆ ನಡಿ ಅಪ್ಪನು ಬರ್ತಾರೆ ನಡಿ ಹಾಂ ಹೆಂಗ ಸೂಪರ್ ಆಗಿರೋ ರೂಮ್ ಸಿಕ್ತು ಬಾ ರೂಮು ಲಾಸ್ಟ್ ಅಂತ ಅದೇ ರೂಮು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಹಾಂ
ನೋಡಿ ಫ್ರೆಂಡ್ಸ್, ರೂಮು ಇದೆ, ನಾನ್ ಎ ಸಿ ರೂಮು. ಎ ಸಿ ರೂಮು ಒಂದೊಂದು ರೂಮ್ಗೂ ಒಂದೊಂದು ಡಿಫ್ರೆಂಟ್ ಬಿಲ್ ಇರುತ್ತೆ. ನಮಗೆ ಇದು ಸಿಕ್ಕಿದ್ದೆ ಪುಣ್ಯ, ಸಿಗಲಿಲ್ಲ ಅಂದರೆ ನಾವೇನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನೋಡಿ, ಈ ರೂಮ್ಗೆ 2250 ತೊಗೊಂಡ್ರಂತೆ. ನೋಡಿ, ಡಬಲ್ ಕಾಟ್ ಒಂದಿರುತ್ತೆ, ಸಿಂಗಲ್ ಕಾಟ್ ಒಂದು, ಮತ್ತು ಎಕ್ಸ್ಟ್ರಾ ಕೂಡ ನಮಗೊಂದು ಬೆಡ್ಡು ಕೊಟ್ಟಿದ್ರೆ ಚೆನ್ನಾಗಿ ಎಲ್ಲರಿಗೂ ಕರೆಕ್ಟ್ ಆಯಿತು. ಅಡ್ಜಸ್ಟ್ ಜಾಗ ಎಲ್ಲ ಆಯಿತು. ತುಂಬ ಬಿಸಿನೀರು ಕೂಡ, ಫುಲ್ಲು ಬಿಸಿನೀರು ಕೂಡ ಸಿಕ್ಕಿತ್ತು ನಮಗೆ. ಇದು ನಾವು ಫ್ರೆಶಪ್ ಆಗಿ ರೂಮ್ಗೆ ಹೋಗಿ ಎಲ್ಲ ಫ್ರೆಶಪ್ ಆಗಿ ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೋಡ್ಕೊಂಬನ್ನಿ ಈಗ ಫುಲ್ ವೀಡಿಯೋನ. ಅಲ್ಲಿ ದರ್ಶನ, ಯೋ ರಶ್ ಆಗಿತ್ತು ಅಲ್ಲಿ ಜನ, ಧರ್ಮಸ್ಥಳದಲ್ಲಿ ಹೇಗಿದ್ರು ಹೇಗಿತ್ತು ಅಂತೆಲ್ಲ ನೋಡ್ಕೊಂಬನ್ನಿ. ಸನು ಅಲ್ಲಿಗೆಲ್ಲ ಹೋಗ್ಬೇಕಣ್ಣ. ಸೂಪ್, ಏ ಮಕ್ಳು ಇಲ್ಲೆಲ್ಲ ನೋಡ್ಲಿಲ್ವಾ ನೀವು? ಪರವಾಗಿಲ್ಲ, ಚೆನ್ನಾಗಿದೆ ರೂಮ್ ಎಲ್ಲ ಒಂದೇ ತಗೋ. ಅಲ್ಲಿ ಎರಡು ರೂಮ್ ಆಗಿರ್ತದೆ, ಅಲ್ಲಿ ಎರಡು ಊಟ ಮಾಡ್ತಾರೆ. ಚಪ್ಪಲಿ ಎಲ್ಲ ಕಾರಲ್ಲೇ ಬಿಟ್ಬಿಡ್ರಿ. ಅಲ್ಲಿ ಅಲ್ಲಿ ಹೋಗೋದು, ಕ್ಯೂ ನಿಂತ್ಕೊಳೋದು, ಚಪ್ಪಲಿ ಮುಟ್ಟೋದು ಬಿಡೋದು ಬೇಡ. ಎಲ್ಲ ಕಾರಲ್ಲೇ ಬಿಟ್ಬಿಡ್ರಿ ಚಪ್ಪಲಿ. ಚೆನ್ನಾಗಿರ್ಕೊಂಡು ನಡೆದಾಡ್ಬೋದಲ್ಲ ಹಿಂಗೆ. ನೋಡಿ ಕೀತು, ಟ್ರಿಪ್ ಬಂದಿರೋದು ನೋಡಲ್ಲಿ, ಟ್ರಿಪ್ ಬಂದಿರೋದು ಮಕ್ಕಳು ಸ್ಕೂಲ್ ಹೋಗ್ತಿದಾರಲ್ಲ. ಹ್ಞೂ, ಹಿಂಗೆ ಕರ್ಕೊಂಡು. ಒಂದ್ಸಲಿ ಇದ್ರಲ್ಗಡೆ ಅಲ್ಟ್ ಆಗಿದ್ವಿ. ಅಲ್ಲೇ ಅವರೆಲ್ಲ ಈಗ ನಮ್ಮ ಥರ ಫಾಸ್ಟಾಗಿ ಹೋಗಿ ಅಲ್ಲಿ ಹೋಗಿ ಲಾಕ್ ಆಗಿದ್ದಾರೆ. ನಾವು ಕೂಡ ಇಲ್ಲಿಲ್ಲ, ನಾವು ಅಲ್ಲಿಂದ ಆಗಿದೆ. ಏನು ಒನ್ ಅವರು ಇರನ್ ಬಿಡು ಹೇಳಿದಂಗೆ. ಅವನಿಗೆ ರೀಫಿಲ್ ಕೇಳ್ದ ಅವನು. ಅವನು ಲಾಸ್ಟ್ ಟೈಮು ಒಂದು ಪ್ಯಾಕೆಟ್ ತಗೊಂಡೋಗಿದ್ದ ರೀಫಿಲ್. ಪೆನ್ ಇದೆ, ರೀಫಿಲ್ ಮಾತ್ರ ಬೇಕು ಅಂದ.
ಫ್ರೆಂಡ್ಸ್, ದರ್ಶನ ಎಲ್ಲ ಮುಗೀತು. ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು. ನಾವು ಸಂಜೆ ಹೋಗಿದ್ರಿಂದ ಏನಲ್ಲಿ ಸುಸ್ತು ಅನ್ನಿಸ್ಲಿಲ್ಲ, ರೆಶ್ ಇತ್ತು, ಆದರೂ ಕೂಡ ನಮಗೆ ತಂಪತ್ತಲ್ವಾ, ಹಾಗಾಗಿ ನಮಗೆ ಏನು ಸುಸ್ತು ಅಂತ ಅನ್ನಿಸ್ಲಿಲ್ಲ. 2 ವಾರ ಆಯಿತು. ನಮ್ಮ ಅತ್ತೆಗೆ ಬೇಗ ದರ್ಶನ ಆಯಿತು, ಅವ್ರಿಗೆ ಕ್ಯೂವಲ್ಲಿ ಬರೋಕ್ಕಾಗಲಿಲ್ಲ, ಹಾಗಾಗಿ ಊಟಕ್ಕೆ ಕೂಡ ನಾವು ಹೋಗೋಕ್ಕಾಗಲಿಲ್ಲ. ನಮ್ಗೆ ಅದೊಂದು ತುಂಬ ಬೇಜಾರಾಯಿತು. ಧರ್ಮಸ್ಥಳಕ್ಕೆ ಹೋಗಿ ಯಾವಾಗಲೂ ಊಟ ಮಾಡದೆ ಬಂದಿರಲಿಲ್ಲ, ಹಾಗಾಗಿ ರೂಮ್ಗೆ ಅಲ್ಲಿ ಕ್ಯೂವಲ್ಲಿ ಅತ್ತೆಗೆ ಹೋಗೋ ಕಷ್ಟ ಆಗುತ್ತೆ ಅಂದರು. ಹಾಗಾಗಿ ನಾವು ಹೊರಗೆ ಬಂದು ಹೋಟ್ಲಲ್ಲಿ ಊಟ ಮಾಡಿಕೊಂಡು ನಾವು ನೈಟು ರೂಮ್ಗೆ ಬಂದು ಮಲಗಿದ್ವಿ. ನೆಕ್ಸ್ಟ್ ವೀಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.